ದಯಾನಂದ್ ಸಾಗರ್ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪನಾ ದಿನ. ಕೃತಕ ಬುದ್ಧಿಮತ್ತೆ ಪರಿಣಾಮಗಳ ಬಗ್ಗೆ ಆಳವಾದ ದೂರದೃಷ್ಟಿ ಅಗತ್ಯ. ಕುಲಪತಿ ಡಾಕ್ಟರ್ ಡಿ ಹೇಮಚಂದ್ರ ಸಾಗರ್. ದಯಾನಂದ್ ಸಾಗರ್ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪನಾ ದಿನದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಂಪ್ಯೂಟರ್ ವಿಜ್ಞಾನದಲ್ಲಿ ಕೃತಕ ಬುದ್ಧಿಮತ್ತೆ ಎಂಬುದು ಏಕಮುಖ ತಂತ್ರಜ್ಞಾನವಲ್ಲ ಎಂಬುದನ್ನು ವಿದ್ಯಾರ್ಥಿ ಸಮುದಾಯ ಅರಿತುಕೊಳ್ಳಬೇಕು. ಬೆಳವಣಿಗೆಯಾಗುತ್ತಿರುವ ಈ ತಂತ್ರಜ್ಞಾನದ ಮೂಲಕ ಜನರಿಗೆ ಅಗತ್ಯವಾಗಿರುವ ಸೇವೆ ಒದಗಿಸಲು ಮುಂದಾಗಬೇಕು. ಬರುವ 2050 ವೇಳೆಗೆ ದೇಶದ ಜನಸಂಖ್ಯೆ ದ್ವಿಗುಣಗೊಳ್ಳಲಿದ್ದು, ಬೃಹತ್ ಜನಸಮೂಹಕ್ಕೆ ಎಲ್ಲ ರೀತಿಯ ಸಂಪನ್ಮೂಲ ಒದಗಿಸುವುದು ಸವಾಲಿನ ಕೆಲಸವಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸಲು ವಿದ್ಯಾರ್ಥಿ ಸಮೂಹ ಭವಿಷ್ಯದ ಬಗ್ಗೆ ದೂರದೃಷ್ಟಿಯಿಂದ ಕಾರ್ಯನಿರ್ವಹಿಸಬೇಕು. ಕೃತಕ ಬುದ್ಧಿಮತ್ತೆಯಿಂದ ಆಹಾರ ಉತ್ಪಾದನೆ ಸಾಧ್ಯವಿಲ್ಲ, ಆದರೆ ಹಸಿವು ನೀಗಿಸಲು ಕೃಷಿಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಕೆಗೆ ಒತ್ತು ನೀಡಬೇಕು ಎಂದು ಹೇಳಿದರು. ದಯಾನಂದ್ ಸಾಗರ್ ಶಿಕ್ಷಣ ಸಂಸ್ಥೆಗಳ ಉಪಾಧ್ಯಕ್ಷರಾದ ಡಾಕ್ಟರ್ ಪ್ರೇಮಚಂದ್ರ ಸಾಗರ್ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಭವಿಷ್ಯದ ವಾಸ್ತುಶಿಲ್ಪಿಗಳಾಗಿದ್ದು ದೂರದೃಷ್ಟಿಯ ಉದ್ಯಮಶೀಲರಾಗಿ ಹೊರಹೊಮ್ಮಬೇಕು. ಕೃತಕ ಬುದ್ಧಿಮತ್ತೆ ಇದೀಗ ಆರೋಗ್ಯ ಕ್ಷೇತ್ರದಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿದ್ದು, ಮುಂದಾಗಿಯೇ ಕ್ಯಾನ್ಸರ್ ಪತ್ತೆ ಮಾಡುವ ಸಂಕೀರ್ಣದಾಯಕ ಶಸ್ತ್ರಚಿಕಿತ್ಸೆಗಳಿಗೆ ನೆರವಾಗುವ ಮಟ್ಟಿಗೆ ಪ್ರಗತಿಯಾಗಿದೆ. ತಂತ್ರಜ್ಞಾನದಲ್ಲಿ ಪರಿವರ್ತನೆ, ಹೊಸ ತಂತ್ರಜ್ಞಾನಗಳು ಇದೀಗ ಪ್ರವರ್ತಮಾನಕ್ಕೆ ಬರುತ್ತಿದ್ದು, ನಮ್ಮ ಜವಾಬ್ದಾರಿಯೂ ಸಹ ಹೆಚ್ಚಾಗುತ್ತಿದೆ ಎಂದು ವಿದ್ಯಾರ್ಥಿ ಸಮುದಾಯಕ್ಕೆ ಕಿವಿಮಾತು ಹೇಳಿದರು. Of every individual is the utmost thing which is necessary for a society. We have with us our revered evangelist, Mr. Jairaj, Mr. Purushottam, who is also an advisor, and many of the friends and well-wishers who are gathered here on this august occasion. What a transformation has taken place. Dr. Premchandra Sagar has talk to you in a very technocratic language of artificial intelligence and the use of technology and the shapes to come with 3.0 or whatever it is. But behind all this is a human mind which has got limits. When you cross over certain limits, there's a mental fatigue. You stop. You can't switch off the human brain like you switch off the smartphone.